ಬರೇ ನೋಡ್ರಿ ಬಿ ಎ ಬಸವರಾಜ್ ಬೇಸ್ ಬೊಮ್ಮಾಯಿ ಅವರು. ಸೊ ನೋಡ್ರಿ ನಮ್ಗೆ ಏನಂತ ಹೆಲ್ಪ್ ಮಾಡ್ತಾ ಇದ್ದಾರೆ, ಇವಾಗ ಬಂದು ಕರ್ನಾಟಕ ಜನತೆಗೆ ಸ್ವಲ್ಪ ಮಾತಾಡ್ಬೇಕಲ್ವಾ, ನಿಮ್ಮ ಕಷ್ಟಗಳು ಏನು, ನಿಮ್ಮ ಪರಿಹಾರ ಏನೇನು ಮಾಡಬೇಕು ಅನ್ನೋದು ಮಾತಾಡ್ಬೇಕಲ್ಲ. ಸೊ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಡಿಗ್ರಿ ಎಕ್ಸಾಮಿನೇಷನ್ ಭಾಳಷ್ಟು ವಿದ್ಯಾರ್ಥಿಗಳು ಎಷ್ಟು ಒದ್ದಾಡ್ತಾ ಇದ್ದಾರೆ. ಓಕೆ, ಮೊನ್ನೆ ಕೂಡ ಸ್ಟ್ರೈಕ್ ಮಾಡಿದ್ರು, ಮತ್ತು ನಮ್ಮ ಅನಿತ್ ಕಟ್ಲ್ ಅವರಿಗೆ ಬೇರೆ ಥರ ಒಂದು ಇದು ಮಾಡಿದರು, ಹೌದಾ, ಎಫ್ ಐ ಆರ್ ಮಾಡಿದರು. ಇಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಪಾಪ ನಮಗೆ ಎಷ್ಟು ವರ್ಕ್ ಮಾಡಿದ್ವಿ, ಅವ್ರದ್ದು ಒಂದು ಪರ್ಸನಲ್ ವರ್ಕ್ ಇದ್ದರೂ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ ಅನಿತ್ ಕಟ್ಲವರು. ಹ್ಯಾಟ್ಸ್ ಆಫ್ ಟು ಯು ಬ್ರೋ, ನಮಗೆ ಹೆಲ್ಪ್ ಮಾಡ್ತಿದ್ದೀರ. ಆದರೂ ನೀವು ಆ್ಯಕ್ಚುಲಿ ಸಿ ಎಮ್ ಆಗಿ ನಿಂತರೆ ನಾವು ನಿಮಗೆ ಎಷ್ಟಾಗಿ ವೋಟ್ ಹಾಕಿ ಗೆಲ್ಲಿಸ್ತೇವೆ, ಹೌದಾ? ಸೊ ಇಂಥ ಟೈಮ್ದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಕೂಡ ಏನಾದರೂ ಮಕ್ಕಳ ಜೊತೆ ಮಾತಾಡಬೇಕಲ್ವಾ, ಅಥವಾ ಸೇಮ್ ಆಗಿ ಎಲ್ಲ ಒಂದು ಕರ್ನಾಟಕ ಜನತೆಗೆ ಬಂದು ಒಂದು ಮಾತಾಡಬೇಕಲ್ವಾ, ಮನ್ ಕಿ ಬಾತ್ ಗತಿ ಏನಾದರೂ, ಅಥವಾ ನಮ್ಮ ಜೊತೆ ಮಾತಾಡಬೇಕು. ಏನೇನು ಇಲ್ಲ ನೋಡಿರಿ, ಬರೀ ಎಲೆಕ್ಷನ್ ಅಂದರೆ ಇದನ್ನು ನೋಡಿರಿ. ಮುಂದೆ ಸತಿ ಎಲೆಕ್ಷನ್ಗೆ ಯಾರು ಕೂಡ ವೋಟ್ ಹಾಕೋಕ್ಕೆ ಹೋಗಬೇಡಿ, ನೋಟಾ ಹಾಕಿಬಿಟ್ರಿ. ಸುಮ್ಮನೆ ಬೇಜಾರಾಗ್ಬಿಟ್ಟಿದೆ ನಮ್ಮ ಸರ್ಕಾರ ಮೇಲೆ, ನಮಗೆ ಯಾವುದೇ ರೀತಿಯ ಒಂದು ಸಹಾಯಧನ ಏನಿಲ್ಲ. ಸೊ ಇಲ್ಲಿ ಒಬ್ಬರು ಕೂಡ ಟ್ವೀಟ್ ಮಾಡಿದ್ದಾರೆ, ಸೊ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಇಷ್ಟು ನೋವು ಪಡ್ಕೊಂಡು ಕಣ್ಣೀರಿಟ್ಟು ಟೈಪ್ ಮಾಡ್ತಾ ಇದ್ದಾರೆ ಇವರು. ಸೊ ಎಲ್ಲರೂ ಒಂದು ಇವಾಗ ಡಿಗ್ರಿ ಎಕ್ಸಾಮಿನೇಷನ್ ಎಷ್ಟು ಕ್ಯಾನ್ಸಲ್ ಮಾಡಿ ಅಂತ ಕೇಳ್ತಾರೆ. ಟೈಮ್ ಇಲ್ಲ, ಓದಲಿಕ್ಕೆ ಟೈಮ್ ಇಲ್ಲ, ಎಕ್ಸಾಮಿನೇಷನ್ ಫೀಸ್ ಆದರೆ ಕರೆಕ್ಟ್ ತುಂಬಿಸ್ಕೋತಾರೆ, ಕರೆಕ್ಟ್ ಟೈಮ್ ಫೀಸ್ ಬಂದಾಗ ಎಚ್ಚರಾಗ್ತಾರೆ. ಹುಡುಗರು ಟೈಮ್ದ ಏನೇನು ಮಾತಾಡ್ಸೋದಿಲ್ಲ, ಎಕ್ಸಾಮಿಗೆ ಪೋಷಣ್ ಮಾಡಿದ್ರೆ ಮಾಡೋದಿಲ್ಲ, ಎಕ್ಸಾಮಿನೇಷನ್ ಬ್ಯಾಡ್ ಅಂದರೂ ಕೇಳೋದಿಲ್ಲ. ಆನ್ಲೈನ್ ಕ್ಲಾಸ್ ಅಂದ್ರೆ ಅರ್ಥನೇ ಆಗಿಲ್ಲ. ಇಂಥ ಟೈಮ್ದಾಗ ಹೆಂಗೆ ನಾವು ಎಕ್ಸಾಮಿನೇಷನ್ ಬರೀಬೇಕು, ಯಾರಂತ ಅರ್ಥ ಮಾಡ್ಕೋಬೇಕು ನಮ್ಮ ಜೀವದು. ನಮ್ಮ ಸರ್ಕಾರನೇ ಚೆನ್ನಾಗಿಲ್ಲ ಅಂತ ಅನಿಸ್ತದೆ ನಮಗೆ. ಇವಾಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ನೀವು ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಬಲ್ಲ, ನೀವು ಸಿ ಎಮ್ ಅಥವಾ ಮಿನಿಸ್ಟರ್ ಆಗಲಿಕ್ಕೆ ಲಾಯಕ್ ಇಲ್ಲ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಓಕೆ, ಸೊ ಹಿಂಗೆ ರೀ ನಮ್ಮ ಕರ್ನಾಟಕ ಜನತೆ ಎಷ್ಟು ಜನ ಟ್ವೀಟ್ ಮಾಡಿದ್ದಾರೆ. ನಮ್ಮ ಬಸವರಾಜ ಬೊಮ್ಮಾಯಿ ಇವಾಗ ಎಕ್ಸಾಂಪಲ್ ಬಸವರಾಜ ಬೊಮ್ಮಾಯಿ ಕೂಡ ನೋಡ್ಬೋದು ನೀವು, ಹೌದಾ? ಸೊ ಅಟ್ಲೀಸ್ಟ್ ಇವಾಗ ಯಾರು ಕೂಡ ಸರಿ ಇಲ್ಲ ನೋಡಿರಿ, ನಮ್ಗೆ ಬೇಜಾರ ಬಿಟ್ಟಿದೆ. ಬೊಮ್ಮಾಯಿ ನೀವು ಚೆಕ್ ಮಾಡ್ಬೋದು, ಬಸವರಾಜ ಬೊಮ್ಮಾಯಿ ಕೂಡ ಒಬ್ಬರು ಅವ್ರಿಗೆ ಎಷ್ಟಾಗೂ ಜನ ಮಾತಾಡಿದ್ದಾರೆ, ಆದರೆ ಏನೂ ಅಂತ ಉತ್ತರ ಇಲ್ಲ. ಬರೀ ನರೇಂದ್ರ ಮೋದಿಯವರು ಕೂಡ ಅವರೇ ವಿದ್ಯಾರ್ಥಿಗಳ ಪರವಾಗಿ ಏನೇನೂ ಇಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ವೆರಿ ಲೆಸ್ ಟೈಮ್ ಫಾರ್ ಎಲೆಕ್ಷನ್ ಥಿಂಕ್ ಓವರ್, ಜಗ್ ಜನ ಬೈದಾಡಿದ್ದಾರೆ. ನಮ್ಮ ಸರ್ಕಾರ ಬಗ್ಗೆ ಎಷ್ಟು ಕೇರ್ಲೆಸ್ ಇದೆ ಅಂತ ಎಷ್ಟು ಜನ ಮಾತಾಡಿದ್ದಾರೆ. ಸೊ ಎಲ್ಲ ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್ಸಿನ ಜೀವನ ಅರ್ಥ ಮಾಡ್ಕೋಬೇಕು. ಸೊ ವಿದ್ಯಾರ್ಥಿಗಳ ಜೀವನ ಅಷ್ಟು ಸುಲಭ ಇರಲ್ಲ. ಓಕೆ, ಕಠಿಣ ಇರುತ್ತೆ, ಫ್ಯೂಚರ್ ಇರುತ್ತೆ. ಮೊನ್ನೆ ನೋಡಿದರೆ SSLC ಎಕ್ಸಾಮಿನೇಷನ್ ನಡೆಸಿದರು. ಯಾವ ಎದಕ್ಕೆ ಬೇಕಿದ್ರೆ ಎಕ್ಸಾಮಿನೇಷನ್, ಯಾರಿಗಾದರೂ ಏನು ಹೆಚ್ಚು ಕಮ್ಮಿ ಆಗಿದೆ, ಏನೂ ಆಗಿಲ್ಲ ಸರಿ, ಆಗಿದ್ದರೆ ಇನ್ ಕೇಸ್ ಹಿಂಗೆ ಇರ್ತೈತಿ. ಸೊ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಸೊ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಇವೆಲ್ಲ ಗಮನಿಸಿ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಯಾವ ರೀತಿ ಇದೆ. ನೀವು ಸುಮ್ಮನೆ ಇರಬಾರ್ದು ವಿದ್ಯಾರ್ಥಿಗಳೇ. ನಾವು ದಂಗೆ ಇಲ್ಲ ಅಂದರೆ ಅಲ್ಲಿ ಮಟ್ಟ ನಾವು ಗೆಲ್ಲಕ್ಕೆ ಆಗೋದಿಲ್ಲ. ನಾವೇ ಒಂದು ಸರ್ಕಾರ ನಡೆಸ್ಬೋದು. ಇವಾಗ NSU ಕರ್ನಾಟಕದಿಂದ ನಾವೇ ಒಂದು ಸರ್ಕಾರ ರಚಿಸಿ ನಾವೇ ಸರ್ಕಾರ ಮಾಡ್ಬೋದಲ್ಲ. ಅವ್ರದ್ದು ಯಾರು ಬೇಕ್ರಿ, ಏನು ಒಂದು ಸರ್ಕಾರ ಒಂದು ಏನು ಬಡವರಿಗೆ ಒಂದು ಓಟಕ್ಕೂ ಇದೂ ಇಲ್ಲ. ಎಂಥ ರೀ ಸರ್ಕಾರ, ಭಾಳ ಬೇಜಾರಾಗಿದೆ ನನಗೆ.